ಸಿಎಲ್ಇ ಸಂಸ್ಥೆಯು ಪ್ರಸಕ್ತ ವರ್ಷದಿಂದ ಬಿಎಸ್ಸಿ ನರ್ಸಿಂಗ್ ಕೋರ್ಸ್ ಆರಂಭಿಸುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಳ್ಳಬೇಕು. ಮುಂದಿನ ದಿನಮಾನಗಳಲ್ಲಿ ಚಿಕ್ಕೋಡಿಯಲ್ಲಿ ಮೆಡಿಕಲ್ ಕಾಲೇಜು ಆರಂಭ ಮಾಡುವ ಸಂಕಲ್ಪ ಹೊಂದಿದೆ ಎಂದು ಸಿಎಲ್ಇ ಸಂಸ್ಥೆ ಕಾರ್ಯದರ್ಶಿ ಜಗದೀಶ್ ಕೌಟಗಿಮಠ ಹೇಳಿದರು. ಚಿಕ್ಕೋಡಿ ನಗರದ ಸಿಎಲ್ಇ ಸಂಸ್ಥೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಸಂಸ್ಥೆಯ ಚಿಕ್ಕೋಡಿ ಭಾಗದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಪ್ರಸಕ್ತ ವರ್ಷದ ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಹೇಳಿದರು. ಪದವಿ ಪೂರ್ವ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಕಾಲೇಜಿನ ಫಲಿತಾಂಶ ಗುಣಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಿದೆ. ಕಾಲೇಜಿನ ಒಟ್ಟು 98.30 ಫಲಿತಾಂಶ ದಾಖಲಾಗಿ ಚಿಕ್ಕೋಡಿಯಲ್ಲಿ ದಾಖಲೆಯ ಫಲಿತಾಂಶ ಪಡೆದುಕೊಂಡಿದೆ. ಕಾಲೇಜಿನ 19 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿದ್ದಾರೆ. ಸಂಸ್ಥೆಯ ಸಿಎಸ್ಎಸ್ ಪ್ರೌಢಶಾಲೆಯು 91% ಫಲಿತಾಂಶ ದಾಖಲಿಸಿದೆ. ಎಂಕೆ ಕವಟಗಿಮಠ ಪ್ರೌಢಶಾಲೆ ಸತತ 17ನೇ ಬಾರಿಗೆ 100ಕ್ಕೆ 100 ಫಲಿತಾಂಶ ದಾಖಲಿಸಿ ಗುಣಾತ್ಮಕ ಶಿಕ್ಷಣ ಕೊಡುವಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಿದೆ. ಕಬ್ಬೂರದ ಶ್ರೀಮತಿ ಕೆಎಂ ಬೆಲ್ಲದ ಪ್ರೌಢಶಾಲೆ 92% ಫಲಿತಾಂಶ ಪಡೆದುಕೊಂಡಿದೆ. ಜಿಲ್ಲಾ ಕೇಂದ್ರ ಸ್ಥಾನ ಹೊಂದಿರುವ ಚಿಕ್ಕೋಡಿ ನಗರದಲ್ಲಿ ಸಂಸ್ಥೆಯು ಶಿಕ್ಷಣಕ್ಕೆ ಅತ್ಯುತ್ತಮ ಮೂಲಭೂತ ಸೌಲಭ್ಯ ಒದಗಿಸಿಕೊಟ್ಟಿದೆ. ನರ್ಸಿಂಗ್ ಕಾಲೇಜು ಜೊತೆಗೆ ಬಿಸಿಎ ಕೋರ್ಸ್ ಸಹ ಆರಂಭ ಮಾಡಲಾಗುತ್ತದೆ ಎಂದು ಜಗದೀಶ್ ಕೌಟಗಿಮಠ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ ಬಿಸ್ಕೋಪ, ಶರತ್ ಕೌಟಗಿಮಠ, ಪ್ರಾಚಾರ್ಯ ದೀಪಕ್ ಪಾಟೀಲ್, ಮುಖ್ಯೋಪಾಧ್ಯಾಯ ಡಿಎಸ್ ಕೋಳಿ ಮುಂತಾದವರಿದ್ದರು. ಇವತ್ತಿನ ದಿವಸ ಸಿಎಲ್ಇ ಸಂಸ್ಥೆಯ ಅಂಗಸಂಸ್ಥೆಗಳಿಂದ 10th ಹಾಗೂ PUCಯಲ್ಲಿ ಆದಂಥ ರಿಸಲ್ಟ್ಗಳನ್ನು ತಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ. ಆ ವಿಷಯನ ತಮ್ಮ ಮುಂದೆ ಹೇಳಲಿಕ್ಕೆ ಸಂಸ್ಥೆ ತಾನು ನಡ್ಕೊಂಡು ಬಂದಂಥ ಹಾದಿಯನ್ನು ಇಲ್ಲಿವರೆಗೆ 50 ವರ್ಷಗಳ ಇತಿಹಾಸವುಳ್ಳಂಥ ಈ ಸಂಸ್ಥೆ ಚಿಕ್ಕೋಡಿ ನಗರದಲ್ಲಿ ತನ್ನದೇ ಆದಂಥ ಒಂದು ವಿಶೇಷವಾದ ಸ್ಥಾನಮಾನವನ್ನು ಗಳಿಸಿದೆ ಅಂತೇಳಿ ಹೆಮ್ಮೆ ಅನ್ನಿಸ್ತದೆ. ಪ್ರಸಕ್ತ 2022-23 SSLCಯ ಫಲಿತಾಂಶ, ಮೊದಲನೇದಾಗಿ CSS ಪ್ರೌಢಶಾಲೆ ಶಾಲಾ ಫಲಿತಾಂಶ ಒಟ್ಟು 91%. ಪ್ರಥಮ ಸ್ಥಾನ ಪಲ್ಲವಿ ಡಿ ಚೌಗ್ಲಾ 97.92, ದ್ವಿತೀಯ ಸ್ಥಾನ ಲಲಿತಾ ಬಡಿಗೇರ್ 97.60, ತೃತೀಯ ಸ್ಥಾನ ರಾಧಿಕಾ ಹಿರೇಕುಡಿ 97%. ಉರ್ದು ವಿಭಾಗದಲ್ಲಿ ಪ್ರಥಮ ಸ್ಥಾನ ಮಿಸ್ಬಾ ಖಾನಾಪುರೆ 92.20, ದ್ವಿತೀಯ ಸ್ಥಾನ ತಸ್ಮಿಯಾ ಮಕಾಂದಾರ್ 92.60, ತೃತೀಯ ಸ್ಥಾನ ಅದು 92.60 ರಿಸಲ್ಟ್ ಶೇಕಡಾವಾರು ಪ್ರತಿಶತ ಪಡೆದಿದ್ದಾರೆ. ವಿಶೇಷವಾಗಿ ವಿಷಯವಾರು 100ಕ್ಕೆ 100 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಕನ್ನಡದಲ್ಲಿ 14, ಇಂಗ್ಲೀಷ್ನಲ್ಲಿ 2, ಹಿಂದಿಯಲ್ಲಿ 18, ಸಮಾಜ ವಿಜ್ಞಾನದಲ್ಲಿ 3, ಉರ್ದುದಲ್ಲಿ 2, ಡಿಸ್ಟಿಂಕ್ಷನ್ 51, ಪ್ರಥಮ ಶ್ರೇಣಿ 245, ದ್ವಿತೀಯ ಶ್ರೇಣಿ 66, ತೃತೀಯ ಶ್ರೇಣಿ 13. ಇದು CSS ಪ್ರೌಢಶಾಲೆಯ ಒಂದು ರಿಸಲ್ಟ್. ಅದೇ ರೀತಿ MK ಕೌಟಗಿಮಠ ಪ್ರೌಢಶಾಲೆ ಶಾಲಾ ಫಲಿತಾಂಶ ಪ್ರತಿಶತ 100%. ಸತತ ಇದು 17ನೇ ಬಾರಿ ರಾಜ್ಯದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. 17ನೇ ಬಾರಿ ಪ್ರತಿಶತ 100ಕ್ಕೆ 100 ಫಲಿತಾಂಶವನ್ನು ಹೊಂದಿದಂಥ ಏಕೈಕ ಸಂಸ್ಥೆ ಅಂತ ಹೇಳ್ಬೋದು. ಸುಮಾರು ರಾಜ್ಯಾದ್ಯಂತ ಇರುವಂಥ ಸಾಕಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಒಂದು ನಮ್ಮ ಶಾಲೆಗೆ ಪ್ರತಿ ವರ್ಷ ವಿಸಿಟ್ ಮಾಡೇ ಮಾಡ್ತಾರೆ. ನಮ್ಮಲ್ಲಿರುವಂಥ ಕಲಿಕಾ ಪದ್ಧತಿ ಏನು, ಮಕ್ಕಳಲ್ಲಿ ಯಾವ ರೀತಿ ನಾವು ಸ್ಫೂರ್ತಿ ಕೊಡ್ತೀವಿ, ಯಾವ ರೀತಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಿರ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲಿತು ಹಾಗೂ ಅವುಗಳನ್ನ ತಮ್ಮ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡುವ ಸಂದರ್ಭಕ್ಕಾಗಿ ನಮ್ಮ ಶಾಲೆಗಳಿಗೆ ಸಾಕಷ್ಟು ಬಾರಿ ಭೇಟಿ ಮಾಡ್ತಾ ಇರೋದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ತೀನಿ. ಪ್ರಥಮ ಸ್ಥಾನ ಪೂರ್ವಿಕಾ ದ್ರಾಕ್ಷೆ 95, ದ್ವಿತೀಯ ಸ್ಥಾನ ದಿವ್ಯಾ ಚನ್ ಅವರ್ 94.56, ತೃತೀಯ ಸ್ಥಾನ ರೋಹಿತ್ ಶಿಂದೆ 93.92. ಇಲ್ಲಿಯೂ ಕೂಡ
ವಿಷಯವಾರು ನೂರಕ್ಕೆ ನೂರು ಫಲಿತಾಂಶ ತಗೊಳ್ಳುವಂಥ ವಿದ್ಯಾರ್ಥಿಗಳು. ಕನ್ನಡದಲ್ಲಿ ಮೂರು, ಇಂಗ್ಲೀಷ್ನಲ್ಲಿ ಒಂದು, ಹಿಂದಿಯಲ್ಲಿ ಐದು, ಸಮಾಜ ವಿಜ್ಞಾನದಲ್ಲಿ ಎರಡು, ವಿಜ್ಞಾನದಲ್ಲಿ ಒಂದು, ಡಿಸ್ಟಿಂಕ್ಷನ್ 21, ಪ್ರಥಮ ಶ್ರೇಣಿ 22, ಒಟ್ಟು 43 ವಿದ್ಯಾರ್ಥಿಗಳು ಪಾಸಾಗಿದ್ದು ನೂರಕ್ಕೆ ನೂರು ಪ್ರತಿಶತ, ನೂರಕ್ಕೆ ನೂರು ರಿಸಲ್ಟ್ ಬಂದಿದೆ. ಅದೇ ರೀತಿ ಶ್ರೀಮತಿ ಕೆ ಎಂ ಬೆಲ್ಲದ ಪ್ರೌಢಶಾಲೆ ಕಬ್ಬೂರು, ಶಾಲಾ ಫಲಿತಾಂಶ 92, ಪ್ರಥಮ ಸ್ಥಾನ ಸುರೇಖಾ ಖಡಕ್ಬಾಮಿ 92.97, ದ್ವಿತೀಯ ಸ್ಥಾನ 92.32 ಸಹನಾ ನದಾಫ್, ತೃತೀಯ ಸ್ಥಾನ ಪ್ರಜ್ವಲ್ ಹೆಬ್ಬಾಳೆ 92.16. ನೂರಕ್ಕೆ ನೂರು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಕನ್ನಡದಲ್ಲಿ 2, ಹಿಂದಿಯಲ್ಲಿ 5, ಸಮಾಜದಲ್ಲಿ 1, ಡಿಸ್ಟಿಂಕ್ಷನ್ 22, ಪ್ರಥಮ ಶ್ರೇಣಿ 34, ದ್ವಿತೀಯ ಶ್ರೇಣಿ 36, ತೃತೀಯ ಶ್ರೇಣಿ 3. 22-23 ಸಾಲಿನಲ್ಲಿ ನಡೆದಿರುವಂಥ ಸಿ ಎಲ್ ಇ ಸಂಸ್ಥೆಯ ಅಂಗಸಂಸ್ಥೆಯಾದ ಪದವಿ ಪೂರ್ವ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯವು 2012-13 ಸಾಲಿಗೆ 238 ವಿದ್ಯಾರ್ಥಿಗಳ ಸಂಖ್ಯೆಯೊಂದಿಗೆ ಪ್ರಾರಂಭವಾಗಿ ಇಂದು 1000 ವಿದ್ಯಾರ್ಥಿಗಳ ಸಂಖ್ಯೆಯೊಂದಿಗೆ ಪ್ರಗತಿಪಥದಲ್ಲಿ ಸಾಗುತ್ತಿದೆ. ಕೇವಲ ಸಂಖ್ಯೆಗೆ ಸೀಮಿತವಾಗಿರದೆ ಅದರ ಗುಣಮಟ್ಟದಲ್ಲಿಯೂ ಕೂಡ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಉತ್ತುಂಗದಲ್ಲಿದೆ. 22-23 ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶವು ಕಾಲೇಜಿನ ಗುಣಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಏರಿದೆ. ಪರೀಕ್ಷೆ ಹಾಜರಾದ ಒಟ್ಟು 371 ವಿದ್ಯಾರ್ಥಿಗಳಲ್ಲಿ 81 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ, 208 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 49 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ, 20 ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಮೂಲಕ ಕಾಲೇಜಿನ ಒಟ್ಟು ಫಲಿತಾಂಶವು ಶೇಕಡಾ 98.30 ಆಗಿದ್ದು ಇದು ಚಿಕ್ಕೋಡಿ ನಗರದಲ್ಲಿ ದಾಖಲೆ ಫಲಿತಾಂಶವಾಗಿದೆ. ಇದು ಚಿಕ್ಕೋಡಿಯಲ್ಲಿರುವಂಥ ಯಾವುದೇ ಪಿ ಯು ಸಿ ಕಾಲೇಜಿನಲ್ಲಿ ಇದಕ್ಕಿಂತ ರಿಸಲ್ಟ್ ಜಾಸ್ತಿಯಾಗಿದೆ. ಇದನ್ನು ಏನು ತೋರಿಸ್ತದೆ ಅಂದರೆ ನಮ್ಮಲ್ಲಿರುವಂಥ ಕಲಿಕಾ ಸಾಮರ್ಥ್ಯ, ನಮ್ಮಲ್ಲಿರುವಂಥ ಶಿಕ್ಷಕರು ಯಾವ ರೀತಿ ಮಕ್ಕಳಿಗೆ ಮನನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನಾಗಿ ಗಮನಿಸಬೇಕಾಗ್ತದೆ. ವಾಣಿಜ್ಯ ವಿಭಾಗದಲ್ಲಿ ಮೇಘಾ ಶಿವಪ್ಪ ಗುಳುಗುಳಿ ಶೇಕಡಾ 97% ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿರುತ್ತಾಳೆ. ಕಲಾ ವಿಭಾಗದಲ್ಲಿ ಕಾವ್ಯ ರಮೇಶ್ ಹುರುಳಿ 95.53, ಹಾಗೆ ವಿಜ್ಞಾನ ವಿಭಾಗದಲ್ಲಿ ಗೌತಮ್ ಬಾಲಕೃಷ್ಣ ಶಿಂದೆ ಮತ್ತು ಕುಮಾರಿ ಶ್ರುತಿ ನಿಂಗಪ್ಪ ಚಿಕ್ಕೋಡಿ ಇವರಿಬ್ಬರು 93.17 ಅಂಕಗಳೊಂದಿಗೆ ಕಾಲೇಜಿಗೆ ಪ್ರಥಮ ಸ್ಥಾನ ಹಂಚಿಕೊಂಡಿರುತ್ತಾರೆ. ಕಾಲೇಜಿನ 19 ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ ಶೇಕಡಾ 100ಕ್ಕೆ 100 ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಅದರಲ್ಲಿ ಇತಿಹಾಸ ವಿಷಯದಲ್ಲಿ 5 ವಿದ್ಯಾರ್ಥಿಗಳು, ಲೆಕ್ಕಶಾಸ್ತ್ರದಲ್ಲಿ 5 ವಿದ್ಯಾರ್ಥಿಗಳು, ವ್ಯವಹಾರ ಅಧ್ಯಯನ ವಿಷಯದಲ್ಲಿ 3 ವಿದ್ಯಾರ್ಥಿಗಳು, ಸಮಾಜಶಾಸ್ತ್ರ ವಿಷಯದಲ್ಲಿ 2 ವಿದ್ಯಾರ್ಥಿಗಳು, ರಾಜ್ಯಶಾಸ್ತ್ರದಲ್ಲಿ 2 ವಿದ್ಯಾರ್ಥಿಗಳು, ಅರ್ಥಶಾಸ್ತ್ರ ಮತ್ತು ಕನ್ನಡ ವಿಷಯದಲ್ಲಿ 11 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿರುತ್ತಾರೆ. ವಿಶೇಷವಾಗಿ JEE ಮೇನ್ ಪರೀಕ್ಷೆ 2023, ಇತ್ತೀಚೆಗೆ JEE ಮುಖ್ಯ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು ನಮ್ಮ ಶಾಲೆಯ ನಮ್ಮ ಕಾಲೇಜಿನ 8 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು ಅಡ್ವಾನ್ಸ್ ಪರೀಕ್ಷೆ ಬರೆಯಲು ಕೂಡ ಅರ್ಹತೆಯನ್ನು ಪಡೆದಿರುತ್ತಾರೆ. ಸೂರಜ್ ಅಲಗೌಡ 86.40, ಜ್ಞಾನೇಶ್ವರ್ ಭಜಂತ್ರಿ 83.43, ವಿಠಲ್ ಮಾಳಿ 76.55, ಸಾರ್ಥಕ್ ಮಾಣೆ 72.23, ಅಮೃತ ಅಂಬಿ 71.23, ರೋಹಿತ್ ಕುಂಬಾರ್ 71.14, ಗೌತಮ್ ಶಿಂದೆ 70.16, ಅಮೇಯಾ ರಾಯಮಾಣೆ 70. ಮುಂಬರುವ KCET ಮತ್ತು ನೀಟ್ 23 ಫಲಿತಾಂಶಗಳಲ್ಲಿ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುತ್ತಾರೆ ಎಂಬ ನಂಬಿಕೆಯನ್ನು ಆಡಳಿತ ಮಂಡಳಿ ಹೊಂದಿದೆ. CLE ಸಂಸ್ಥೆ ಕಳೆದ ವರ್ಷದಿಂದ ಲಿಂಗೈಕ್ಯ MK ಕೌಟಿಮಠ್ ಅವರ 25ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಪ್ರತಿಭಾವಂತ 30 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ವಿಶೇಷ ಪ್ರೋತ್ಸಾಹಧನವನ್ನು ಪ್ರತಿ ವಿದ್ಯಾರ್ಥಿಗೆ 10,000 ರೂಪಾಯಿ ಅಂತ ನೀಡುತ್ತಿದೆ. ಅಲ್ಲದೆ ಈ ಭಾಗದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು 2 ವರ್ಷಗಳ ಕಾಲ ದತ್ತು ಪಡೆದು ಅವರ ಸಂಪೂರ್ಣ ಶೈಕ್ಷಣಿಕ ಜವಾಬ್ದಾರಿಯನ್ನು ಕೂಡ ಸಂಸ್ಥೆ ನಿಭಾಯಿಸುತ್ತಿದೆ. ಕಳೆದ 10 ವರ್ಷಗಳಲ್ಲಿ 100 ವಿದ್ಯಾರ್ಥಿಗಳು ಇದರ ಲಾಭ ಪಡೆದು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಂಡಿದ್ದಾರೆಂದು ಹೇಳಲು ಸಂತೋಷವೆನಿಸದೆ ಈ ಎಲ್ಲ ಸಾಧಕ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ CLE ಸಂಸ್ಥೆಯ ವಿಶೇಷವಾಗಿ ಪ್ರಸಾದ್
ಕೊಂಡೆಬೆಟ್ಟು ಪ್ರಸಾದ್ ಅಲ್ರಿ, ಪ್ರಶಾಂತ್ ಕೊಂಡೆಬೆಟ್ಟು ಹಾಗೂ ಪ್ರಾಂಶುಪಾಲರಿಗೆ ಸಿ ಎಲ್ ಇ ಸಂಸ್ಥೆಯ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿ, ಇದೇ ಜೂನ್ದಿಂದ ನಮ್ಮಲ್ಲಿ ನರ್ಸಿಂಗ್ ಕಾಲೇಜ್ ಕೂಡ ಬಿ ಎಸ್ ಸಿ ನರ್ಸಿಂಗ್ ಪರ್ಮಿಷನ್ ಬಂದದ, ನರ್ಸಿಂಗ್ ಕೂಡ ಪ್ರಾರಂಭ ಆಗ್ಯದ. ಅದು ಕೂಡ ಸಿ ಐ ಟಿ ಮೂಲಕ ಸುಮಾರು 40 ಇಂಟೇಕ್ ಅದ. ಅದು 20 ಗೌರ್ಮೆಂಟು 20 ಮ್ಯಾನೇಜ್ಮೆಂಟ್ ಕೋಟಾದಿಂದ 40 ವಿದ್ಯಾರ್ಥಿಗಳಿಗೆ ಅವಕಾಶ ಐತಿ. ಅದು ಕೂಡ ಈ ಜೂನ್ದಿಂದ ಅಡ್ಮಿಷನ್ ಪ್ರಾರಂಭ ಆಗ್ಯಾವ. ಅದ್ರ ಜೊತೆಗೆ ಬಿ ಸಿ ಎ ಕಾಲೇಜನ್ನು ಕೂಡ ನಾವು ಅಪ್ಲೈ ಮಾಡಿದ್ದೀವಿ. ಅದು ಕೂಡ ಜುಲೈನಲ್ಲಿ ಸಿಗುವಂಥ ಒಂದು ಅಪೇಕ್ಷೆ ಇಟ್ಕೊಂಡಿವಿ. ಅದಕ್ಕೆ ಇನ್ನೂ ಹೆಚ್ಚಿನ ಶಿಕ್ಷಣ ಅವಕಾಶಗಳನ್ನು ಸಾರ್ವಜನಿಕರಿಗೆ ಕೊಡಮಾಡೋದನ್ನು ಈ ಸಿ ಎಲ್ ಎ ಉದ್ದೇಶ. ಅದಕ್ಕೆ ಇಲ್ಲೇನು ಇವರೆಲ್ಲ ಫೋಟೋದಾರ ನೋಡ್ರಿ, ಇವರೆಲ್ಲ ಸಮಾಜದಾಗ 5 ಪೈಸೆ 10 ಪೈಸೆ ಅಂಥೇಳಿ ದುಡ್ಡು ಕಲೆಕ್ಟ್ ಮಾಡಿ ಸಂಸ್ಥೆ ಕಟ್ಟ್ಯಾರ. ಅದಕ್ಕೆ ಸಮಾಜದಾಗಿನ ನಿಮ್ಮ ವರ್ಗಗಳನ್ನು ಗುರ್ತ ಹಿಡಿದನ ಬಡ ಜನರಿಗೆ ವಿದ್ಯಾರ್ಜನೆ ಮಾಡೋದನ್ನು ಈ ಸಂಸ್ಥೆ ಉದ್ದೇಶ ಆಗೈತಿ. ದುಡ್ಡು ಮಾಡೋ ಉದ್ದೇಶದಿಂದ ಈ ಸಂಸ್ಥೆ ಕಟ್ಟಿಲ್ಲ. ಅದಕ್ಕೆ ಈ ಸಂಸ್ಥೆ ಇವತ್ತು ಸಮಾಜದ ಬೆಳವಣಿಗೆ ಅಂದ್ರೆ ಎಲ್ಲ ಸ್ತರದಲ್ಲಿ ಶಿಕ್ಷಣ ಅನ್ನೋದು ಇವತ್ತೊಂದು ಆಯಾಮ ಆಗೈತೆ ನಮಗೆ. ಆ ಪ್ಲ್ಯಾಟ್ಫಾರ್ಮನ್ನು ಬಡ ಜನರು ಕೂಡ ಅದನ್ನು ಯೂಸ್ ಮಾಡಬೇಕು. ಮೊದಲು ಹೆಂಗಿತ್ತು, ಶಿಕ್ಷಣ ಅನ್ನೋದು ಕೆಲವೇ ಕೆಲವು ಜನರಿಗೆ ಸೀಮಿತ ಆಗಿತ್ತು. ಆದರೆ ಇವತ್ತು ಶಿಕ್ಷಣ ಎಲ್ಲರಿಗೂ ಸಿಗಬೇಕನ್ನೋದು ಎಲ್ಲ ಸರ್ಕಾರಗಳ ಉದ್ದೇಶ ಇರ್ತೈತಿ. ಆ ನಿಟ್ಟಿನಲ್ಲಿ ಸಂಸ್ಥೆ ಸುಮಾರು 60 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದು ಇವತ್ತಿನ ದಿವಸಮಾನಕ್ಕೆ ತಕ್ಕಂಗೆ ಈ ವ್ಯವಸ್ಥೆಗಳು ಕೂಡ ಎಲ್ಲ ಬದಲು ಮಾಡಿಕೊಂಡು ಜನರಿಗೆ ಏನೇನು ಬೇಕು. ಇವತ್ತು ಇಂಜಿನಿಯರಿಂಗ್ ಸಿಕ್ಕಿಲ್ಲ ಅಂದರೆ ಬಿ ಸಿ ಎ ಮಾಡುವಂಥ ಅವಕಾಶ ಬೇಕಾಗೈತಿ, ಅದಕ್ಕೆ ಬಿ ಸಿ ಎ ಮಾಡತ್ತೇವೆ. ಇವತ್ತು ಕರೋನಾ ಬಂದು ಹೋದ್ಮೇಲೆ ನಮಗೀಗ ವಿಶೇಷವಾಗಿ ಹೇಳ್ಬೇಕಂದ್ರೆ ನರ್ಸಿಂಗ್ ಭಾಳ ಕೊರತೆ ಕಂಡು ಬಂತು, ಅದಕ್ಕೆ ಬಿ ಎಸ್ ಸಿ ನರ್ಸಿಂಗ್ ಪ್ರಾರಂಭ ಮಾಡೇವು. ಈ ರೀತಿ ಹಲವಾರು ಹೊಸ ಹೊಸ ಕೋರ್ಸ್ಗಳನ್ನು ಕೂಡ ನಗರಕ್ಕೆ ಪರಿಚಯ ಮಾಡಿಸೋದ್ರ ಮೂಲಕ ಸಂಸ್ಥೆ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸಾಕಂತ ಹೇಳಿಕೆ ಭಾಳ ಸಂತೋಷ ಅನ್ನಿಸ್ತೈತಿ.